ಪಾಕ ಗೆಲುವಿನ ನಿರೀಕ್ಷೆಯಲ್ಲಿದೆ ಬಿಜೆಪಿ. ಮೂರನೇ ಸಲ ಪ್ರಧಾನಿಯಾಗುವ ಹುರುಪಿನಲ್ಲಿ ನರೇಂದ್ರ ಮೋದಿ ಇದ್ದ. ಆದರೆ ಈ ಹಾದಿ ಅಷ್ಟು ಸುಲಭನ? ಅಬ್ ಕಿ ಬಾರ್ ಚೇರ್ 400 ಪಾರ್ ಘೋಷಣೆ ಚೆನ್ನಾಗಿತ್ತು, ತಾರ್ಕಿಕವಾಗಿದೆಯಾ ಘೋಷಣೆ, ತರ್ಕಬದ್ಧವಾಗಿದೆಯಾ? ಬಿಜೆಪಿ ಏಕಾಂಗಿಯಾಗಿ 370 ಗೆಲ್ಲಬೇಕು, ಎನ್ಡಿಎ ಮೈತ್ರಿಕೂಟ 400 ಸ್ಥಾನಗಳನ್ನು ಗೆಲ್ಲಬೇಕು. ಕನಸು ಚೆನ್ನಾಗಿದೆ, ಈಡೇರಬಲ್ಲಂಥದ್ದ. ಬೇಕಾದ್ರೆ ಕನಸು ಈಡೇರುವಂಥದ್ದ, ಪರಿಕಲ್ಪನೆ ತಾರ್ಕಿಕವಾದದ್ದ ಗೊತ್ತಾಗಬೇಕಾದ್ರೆ ಕಳೆದ ಸಲಕ್ಕೆ ಹೋಲಿಸಿದರೆ ಈ ಸಲ ಯಾವ ರಾಜ್ಯದಲ್ಲಿ ಹೆಚ್ಚು ಸ್ಥಾನಗಳು ಬರ್ತವೆ, ಯಾವ ರಾಜ್ಯದಲ್ಲಿ ಕಡಿಮೆ ಸ್ಥಾನಗಳು ಬರ್ತವೆ, ಇದು ಅರ್ಥ ಆಗಬೇಕು. ಇದನ್ನೇ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನೋಡೋಣ. ಉತ್ತರ ಪ್ರದೇಶದ ವಿಷಯದಲ್ಲಿ ನರೇಂದ್ರ ಮೋದಿಯವರು ವ್ಯಕ್ತಪಡಿಸ್ತಾ ಇರುವ ಕಾನ್ಫಿಡೆನ್ಸ್, ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್, ಒಂದು ರಾಜಕೀಯ ಹೇಳಿಕೆ. 80-80 ಗೆಲ್ತೀವಿ ನಾವು, ಅಬ್ ಕಿ ಬಾರ್ 400 ಪಾರ್ ಅಂತಿದ್ದಾರೆ. ಬಿಜೆಪಿ ಏಕಾಂಗಿಯಾಗಿ 370 ಕ್ರಾಸ್ ಮಾಡಬೇಕು. ರಾಜ್ಯವಾರು ನೋಡ್ತಾ ಹೋಗ್ಬೇಕು, ಅವಾಗ ಅರ್ಥ ಆಗುತ್ತೆ ಇದು ಈಡೇರುವ ಕನಸು ಹೌದೋ ಅಲ್ವೋ ಅಂತ. ಆ ರೀತಿಯಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ಸು ಒಟ್ಟಾರೆ INDIA ಮೈತ್ರಿಕೂಟ ಕಾನ್ಫಿಡೆನ್ಸ್ನಲ್ಲಿದೆ. ಈ ಸಲ ಮತ್ತೊಮ್ಮೆ NDA ಅಧಿಕಾರಕ್ಕೆ ಬರೋದಿಲ್ಲ, ಮತ್ತೆ ಮೋದಿ ಪ್ರಧಾನಿ ಆಗೋದಿಲ್ಲ ಅಂತ ಯಾರು ಕನಸು ಈಡೇರುತ್ತೆ? ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನನ್ನ ಜೊತೆಗಿದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕೆಲವೇ ಕ್ಷಣಗಳಲ್ಲಿ ಶಂಕರ್ ಶೆಟ್ಟರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ರಾಜ್ಯವಾರು ನೋಡ್ತಾ ಹೋಗೋಣಂತೆ, ರಾಜ್ಯವಾರು ಪ್ರಮುಖ ರಾಜ್ಯಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣಂತೆ. ಪ್ರಶಾಂತ್ಗೆ ಮೊದಲು ಕೇಳ್ತೀನಿ. ಪ್ರಶಾಂತ್, ಲಾರ್ಜರ್ ಪಿಕ್ಚರ್ ನೋಡಿದಾಗ ಅಬ್ ಕಿ ಬಾರ್ 400 ಪಾರ್ ತಾರ್ಕಿಕ ಅನ್ಸುತ್ತಾ, ಅಥವಾ ರೈಮ್ ಕೂತ್ಕೊಳ್ಳುತ್ತೆ, ಪ್ರಾಸ ಬರುತ್ತೆ ಅಂತ ಘೋಷಣೆ ಆಯಿತು? ಅಜಿತ್, ಈವರೆಗೆ ಆಗಿರ್ತಕ್ಕಂಥ ಚುನಾವಣೆಗಳನ್ನು ನೋಡಿದಾಗ ಹೆಚ್ಚು ಕಡಿಮೆ 70% ಚುನಾವಣೆ ಮುಗೀತು. ಎಸ್, ನೋಡಿದಾಗ 400 ಪಾರ್ ಅಂತಕ್ಕಂಥದ್ದು ನನಗೆ ಯಾಕೋ 2004 ಇಂಡಿಯಾ ಶೈನಿಂಗ್ ಕ್ಯಾಂಪೇನ್ ಜೊತೆ ಹೋಲಿಕೆ ಮಾಡಬೇಕು ಅಂತ ಅನಿಸುತ್ತೆ. ನೀವು ಟಾರ್ಗೆಟನ್ನು ಫಸ್ಟ್ ಫೇಸ್, ಒಂದ್ಸಲ ಫೇಸಸ್ ಯಾವುದಾಗಿದೆ ನೋಡ್ಬೋಣ. ಫಸ್ಟ್ ಫೇಸು 102 ಕ್ಷೇತ್ರಗಳಿಗೆ ಮತದಾನ ಆಗಿದೆ, 66.1% ವೋಟಿಂಗ್, 66.1% ಮತದಾನ ಆಗಿದೆ. ಸೆಕೆಂಡ್ ಫೇಸು 89 ಕ್ಷೇತ್ರಗಳು, ಕರ್ನಾಟಕದ 14 ಸೇರಿದಂತೆ 89 ಕ್ಷೇತ್ರಗಳಿಗೆ ಮತದಾನ ನಡೆಯಿತು, 66.7% ಆಯಿತು. ಥರ್ಡ್ ಫೇಸ್ ಮೂರನೇ ಹಂತದಲ್ಲಿ 94 ಕ್ಷೇತ್ರಗಳಿಗೆ ಮತದಾನ 65.58% ಆಗಿದೆ. ನಾಲ್ಕನೇ ಹಂತ 96 ಕ್ಷೇತ್ರಗಳು 62.84% ಆಗಿದೆ. ಒಟ್ಟು 381 ಕ್ಷೇತ್ರಗಳಿಗೆ ಈಗಾಗಲೇ ಮತದಾನ ಆಗಿದೆ, 70% ಕ್ಷೇತ್ರಗಳಿಗೆ ಮತದಾನ ಆಗಿದೆ, ಇನ್ನು 162 ಕ್ಷೇತ್ರಗಳಿಗೆ ಮತದಾನ ಆಗೋದು ಬಾಕಿ. ಎಸ್ ಪ್ರಶಾಂತ್, ಇದು ಈಗ ನನಗನ್ಸುತ್ತೆ 400 ಪಾರ್ ಅಂತಕ್ಕಂಥದ್ದು ನನಗ್ಯಾಕೋ ಅದು 2004 ಭಾರತ ಪ್ರಕಾಶಿಸುತ್ತಿದೆ ಜೊತೆ, ಅಂದರೆ ಅದರ ವಾಜಪೇಯಿ ಪ್ರಧಾನಿ ಅದರ ಜೊತೆ ಹೋಲಿಕೆ ಮಾಡಬೇಕು ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗಿರೋದು ಮುಖ್ಯ ಕಾರಣ. ಅದು ಕೂಡ ಒಂದು ದೊಡ್ಡ ಟಾರ್ಗೆಟ್ ಇಟ್ಕೊಂಡು ಇಂಡಿಯಾ ಶೈನಿಂಗ್ ಕ್ಯಾಂಪೇನ್ ನಡೀತು. ಎಸ್, ಆಗ ಕೂಡ ಜನ ಅನೇಕ BJPಯ ಮತದಾರರು ಅಂದ್ಕೊಂಡು ಇಸ್ ಪ್ರತ್ಯಾಶಿಗೂ ಹರಾನ ಹೇ ವಾಜಪೇಯಿ ಜೀತೋ ಜೀತ್ ಅಟಲ್ ಜೀತೋ ಜೀತ್ರೆ ವಾಜಪೇಯಿ ಹೆಂಗೂ ಗೆಲ್ತಾರೆ, ಬಟ್ ಇಲ್ಲಿ MPನ ಸೋಲಿಸ್ಬೇಕು. 20 ನಂತರ BJP ಎದುರಿಸ್ತಾ ಇರತಕ್ಕಂಥ ಅತಿ ದೊಡ್ಡ ಸಮಸ್ಯೆಯೇ ಇದು. ನೀವೆಷ್ಟೇ ಪ್ರೆಸಿಡೆನ್ಷಿಯಲ್ ಸ್ಟೈಲ್ ಕ್ಯಾಂಪೇನ್ ಮಾಡಿದರೂ ಕೂಡ ಚುನಾವಣೆ ಲೋಕಲೈಸ್ಡ್ ಆಗ್ತಾ ಸಾಕ್ತಿದ್ದಂತೆ 10 ಆ್ಯಂಟಿ ಇನ್ಕಂಬನ್ಸಿ ಅಭ್ಯರ್ಥಿಗಳಿಗಿದೆ, ಪಾರ್ಟಿಗಿದೆ,
ಮೋದಿಯವರಿಗೆ ಆ್ಯಂಟಿ ಇನ್ಕಮ್ಬೆನ್ಸಿ ಇರುತ್ತೆ, ಆದರೆ ದೊಡ್ಡ ಮಟ್ಟದಲ್ಲಿ ಅವರ ಜನಪ್ರಿಯತೆ ಇಂಟ್ಯಾಕ್ಟ್ ಆಗಿ ಉಳಿದುಕೊಂಡಿದೆ. ಆದರೆ 2004 2024 ಕೂಡ ಬಹುತೇಕ ರಾಜ್ಯಗಳಲ್ಲಿ ಕರ್ನಾಟಕದಲ್ಲೇ ನಾವು ನೋಡಿದ್ವಿ. ಹೌದು ಹೌದು. ಈ ಅಭ್ಯರ್ಥಿ ಮುಖ ನೋಡಿ ನಾವು ಯಾಕೆ ಓಟ್ ಹಾಕಲ್ಲ ರೀ? ಇದು ಓಟ್ ಹಾಕಿದರೆ ಮೋದಿ ಮುಟ್ಕ ನೋಡಿ ಓಟ್ ಹಾಕಬೇಕು ಅಂತಕ್ಕಂಥದ್ದು. ಆ ಸಿನಾರಿಯೋನ ನೋಡಿದಾಗ ನನಗೆ 400 ಅಚೀವ್ ಮಾಡೋದು ಕಷ್ಟ ಅಂತ ಅನಿಸುತ್ತೆ. ಅದರ ಅರ್ಥ ನಾನು ಅಂದರೆ 2004 ಜೊತೆ ಹೋಲಿಕೆ ಮಾಡ್ತಿದ್ದೀನಿ ಅಂದಾಕ್ಷಣ ಏನೋ ಭಯಂಕರ ಪಲ್ಲಟಗಳು ಕಾಣ್ತಾ ಇವೆ ಅಂತಕ್ಕಂಥದ್ದು ಇಲ್ಲ. ಆದರೆ ಪ್ರತಿಯೊಂದು ರಾಜ್ಯದಲ್ಲಿ ಲೋಕಲೈಸ್ಡ್ ಚುನಾವಣೆ ನಡೆಯುತ್ತೆ. ನೋಡಿ, ಯಾವಾಗ ಯಾವಾಗ BJP ಲಾಭ ಆಗುತ್ತೆ? ಚುನಾವಣೆ ಪ್ರೆಸಿಡೆನ್ಷಿಯಲ್ ಮಾದರಿಯಲ್ಲಿ ದೇಶವ್ಯಾಪಿ ನಡೆದಾಗ 98-99 ದೇಶವ್ಯಾಪಿ ಚುನಾವಣೆಗಳು ನಡೆದವು, BJP ಲಾಭ ಆಯ್ತು. ಅಂದರೆ ನ್ಯಾಷನಲ್ ಸಬ್ಜೆಕ್ಟ್ ಡಿಸ್ಕಸ್ ಆಗ. ಹಾಂ, 99 ಕಾರ್ಗಿಲ್ ಇತ್ತು. ಎಸ್. 2014 ಕರಪ್ಷನ್ನ ಕಾರಣದಿಂದಾಗಿ ಕಾಂಗ್ರೆಸ್ಸನ್ನು ಸೋಲಿಸಬೇಕು, ಮೋದಿ ಒಂದು ಔಟ್ಸೈಡರ್ ಅನ್ನುವ ರೀತಿಯಲ್ಲಿ ಚುನಾವಣೆ ನಡೀತು. 2019 ಮೋದಿ ಇನ್ನೂ ಔಟ್ಸೈಡರ್ ಇದ್ದಾರೆ. ಪುಲ್ವಾಮಾ ಕಾರಣದಿಂದ ಆಗಲೇ ಸರ್ಜಿಕಲ್ ಸ್ಟ್ರೈಕ್ ನಡೀತು, ಅಭಿನಂದನ್ ಪ್ರಕರಣ ನಡೀತು. ಜನ ಮೋದಿಗೆ ಇನ್ನೊಂದು ಅವಕಾಶ ಕೊಡಬೇಕು, ಒಂದು ಸ್ಟ್ರಾಂಗ್ ಲೀಡರ್ ಅನ್ನುವ ಕಾರಣಕ್ಕೋಸ್ಕರ ಅವಕಾಶವನ್ನು ನೀಡಿದರು. ಆದರೆ 2024 ನೋ ಡೌಟ್ ಮೋದಿ ಇಸ್ ದ ಸ್ಟ್ರಾಂಗೆಸ್ಟ್ ಲೀಡರ್, ನೋ ಡೌಟ್ ಮೋದಿ ಇಸ್ ಹ್ಯೂಜ್ಲಿ ಪಾಪ್ಯುಲರ್. ಎಸ್. ನೋ ಡೌಟ್ ಮೋದಿಯ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಜನ ಮಾತನಾಡ್ತಾ ಇದ್ದಾರೆ. ಆದರೆ ಚುನಾವಣೆ ಅಭ್ಯರ್ಥಿಗಳ ಬಗ್ಗೆ, BJP ಅಭ್ಯರ್ಥಿಗಳ ಬಗ್ಗೆ ಒಂದು ಫೆಟಿಗ್ ಫ್ಯಾಕ್ಟರ್ ಬಂದಿದೆ. ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ ಒಂದೊಂದಾಗಿ ಕ್ಷೇತ್ರಗಳ ಬಗ್ಗೆ ನಾನು ಪ್ರಶಾಂತ್ ಅವಾಗವಾಗ ಚರ್ಚೆ ಮಾಡ್ತಿರ್ತೀವಿ. ಆಯಾ ಕ್ಷೇತ್ರಗಳ ಜನ ಸಿಗ್ತಿರ್ತಾರೆ, ಏನಾಗುತ್ತೆ ಏನಾಗುತ್ತೆ ಅಂತ ಕೇಳ್ತಾರೆ. ನಾವು ಸುತ್ತಾಡಿದ್ವಿ ಆ ಕ್ಷೇತ್ರಗಳನ್ನು, ಅನೇಕ ಕ್ಷೇತ್ರಗಳನ್ನು ನಾವು ಸುತ್ತಾಡಿದ್ವಿ. ಕಳೆದ ಚುನಾವಣೆಯಲ್ಲಿ ಯಾರು ಲಕ್ಷಗಟ್ಟಲೆ ಮತಗಳ ಅಂತರದಿಂದ ಗೆದ್ದಿದ್ರು ಅವರು ಬೆಂಬಲಿಗರೇ ಹೇಳ್ತಾರೆ ಈ ಸಲ ಒಂದು 50,000 ಗೆಲ್ಲಬಹುದು, 40,000 ಗೆಲ್ಲಬಹುದು ಅಂತ. ನಾನು ಹಿಂದೆ ಮಹಾರಾಷ್ಟ್ರ, ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಹೇಳ್ತಾರೆ ಸರ್ ಯಾರು ಗೆದ್ರು ಒಂದು 20,000-25,000 ಗೆಲ್ತಾರೆ, ಸೋಲ್ತಾರೆ ಅಂತ. ನಾನು ಹಿಂದೆ ಮಹಾರಾಷ್ಟ್ರಕ್ಕೊಂದು 8 ಕಾಲ್ ಮಾಡಿದ್ದೆ. ಓಕೆ. ಘಾಸೂನ್ ಎತ್ತಿಲ್ಲ ಅಂತಾರೆ ಅಂದರೆ ಏನು? ತಿಕ್ಕಾಡಿ ತಿಕ್ಕಿ 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 ಕಡಿಮೆ. ನಮ್ಮ ಕರ್ನಾಟಕದಲ್ಲಿ ಏನು ಮಾತಾಡ್ತಿದ್ರು ಅದೇ ಮಾತನ್ನು ಎಷ್ಟು ಅಂತಾರ ಅಂತ ನಾನು ಕೇಳಿದೆ. 25,000 ಹೇಳ್ತಾರೆ. ನಾನು ಅಂದರೆ 25,000 ಅಂತರ ಅಂತಾರೆ, ಅದಕ್ಕೆ ನಿಮ್ಗೆ 13,000 ಓಟ್ ಬಿದ್ದು ಅಂದರೆ ಈ ಕಡೆ ರಿಸಲ್ಟ್ ಈ ಕಡೆ ಆಗುತ್ತೆ ಅಂತ. ನನಗನ್ಸುತ್ತೆ ಜೊತೆ ಇದೊಂದು ವಿಚಿತ್ರ. ಜನವರಿಯಲ್ಲಿ ರಾಮ ಮಂದಿರ ಒಂದು ದೊಡ್ಡ BJP ಒಂದು ಮಹತ್ವಾಕಾಂಕ್ಷಿ ಮಂದಿರವಾಗಿ ರೂಪುಗೊಂಡಿತು. BJP ಅರ್ಧ ಅಥವಾ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಪ್ರಚಾರವನ್ನು ಮಾಡಿ ಮುಗಿಸ್ಬಿಡ್ತು ಅನ್ನೋದು ಇತ್ತು. ಚುನಾವಣೆಗೆ ಬಹಳ ಮುಂಚೆ ಹೈಪ್ ಕ್ರಿಯೇಟ್ ಆಯಿತು. ಆದರೆ ಟಿಕೆಟ್ ಹಂಚಿಕೆ ಶುರು ಆಗ್ತಾ ಇದ್ದಂತೆ ಆ ಹೈಪ್ ಬಿತ್ತು. ರಾಮ ಮಂದಿರ ಫೋಕಸ್ಗಿಂತ, ಮೋದಿ ಫೋಕಸ್ಗಿಂತ ಲೋಕಲಿ ಕ್ಯಾಂಡಿಡೇಟ್ಸ್ಗಳು ಫೋಕಸ್ ಆಗತೊಡಗಿದ್ರು. ಎಸ್. 10 ಇರದೇ ಇದ್ದ ಒಳ ಜಗಳ ಏಕಾಏಕಿ ಬಿರುಕುಗಳು ಹೊರಗಡೆ ಕಾಣಿಸ್ಕೊಳ್ಳತೊಡಗಿದ್ರು. ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಂದಮೇಲೆ ಬಿರುಕಿರುತ್ತೆ, ಆದರೆ ಆ ಬಿರುಕುಗಳು ಎಲ್ಲ ರಾಜ್ಯದಲ್ಲಿ ಹೊರಗಡೆ ಕಾಣಿಸ್ಕೊಳ್ಳತೊಡಗಿದ್ವು. ಹಿಂದುತ್ವದ ಅಡಿಯಲ್ಲಿ ಯಾವ್ಯಾವ ಜಾತಿಗಳು ಸಂಪೂರ್ಣವಾಗಿ BJP ವಾಲಿದ್ವೋ ಅಲ್ಲಿ ಫಾಲ್ಟ್ ಲೈನ್ಗಳು ಕಾಣತೊಡಗಿದ್ದಾವೆ. ಆದರೆ ಇದೆಲ್ಲವನ್ನು ಮೀರಿಸುವ ಶಕ್ತಿ ಮೋದಿ ಫ್ಯಾಕ್ಟರ್ಗುಂಟ? ಮೋದಿ ಈ ಎಲ್ಲ ಕ್ರ್ಯಾಕ್ಸ್ಗಳನ್ನು ಪಕ್ಕಕ್ಕಿಟ್ಟು BJP ಮತ್ತೊಮ್ಮೆ 272 ಗಡಿ ದಾಟಿಸ್ತಾರ? ಅದರ ಅಗ್ನಿ ಪರೀಕ್ಷೆ ಈಗ ಆಗ್ತಾ ಇರೋ ಅಲ್ಲ, ಎಲ್ಲ ಚುನಾವಣೆ ಮೋದಿಗೆ ಅಗ್ನಿ ಪರೀಕ್ಷೆ ಅಂತಲೇ ನಾವು ಶರ ಬರಿತೀವಿ. ಆದರೆ ಇದು ಮೋದಿಯವರ ಚುನಾವಣೆ. ಎಸ್ ಎಸ್. ಥರ್ಡ್ ಟರ್ಮ್ ಚುನಾವಣೆ, ಇಡೀ ಭಾರತದಲ್ಲಿ 3ನೇ ಟರ್ಮ್ ಸತತವಾಗಿ ಗೆದ್ದ ಏಕೈಕ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಇದ್ದರು. ಆದರೆ ಆಗಿನ ಕಾಲ ಬೇರೆ ಇತ್ತು. ಆಗಲೂ ಕೂಡ ನೆಹರು ಅವರ ಜನಪ್ರಿಯತೆ 52-57-62 ಹಂತ ಹಂತವಾಗಿ ಕಡಿಮೆ ಆಗ್ತಾ ಇತ್ತು. ಈ ಬಾರಿ 2014-19 ನಂತರ 24 ಆ 3ನೇ ಟರ್ಮ್ ನರೇಂದ್ರ ಮೋದಿಯವರಿಗೆ ಸುಲಭವಾಗಿ ದಕ್ಕುತ್ತಾ, ಅಥವಾ ಮಹಾರಾಷ್ಟ್ರದ ನನಗೆ ಗೊತ್ತಿರೋ ಯಾರೋ ಹೇಳದಂತೆ ಘಾಸುನ್ ಘಾಸು ಅಂದರೆ ತಿಕ್ಕಿ ತಿಕ್ಕಾಡಿ ತಿಕ್ಕಾಡಿ ಬರುತ್ತಾ, ಇದು ನೋಡಬೇಕಾಗಿರ್ತಕ್ಕಂಥ ಅಂಶ. ಬಟ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ದಿಸ್ ಇಲೆಕ್ಷನ್ ವಿಲ್ ಗೋ ಟು ವೈರ್ ಅಂತ ನನಗೆ ಅನ್ಸುತ್ತೆ. ಆದರೆ ಈ ಸಲ ಏನು ಘೋಷಣೆ ಇದೆಯಲ್ಲ, ಇಂಥ ಘೋಷಣೆಗಳನ್ನು BJP 2014 ಮಾಡಿತ್ತು, 2019 ಮಾಡಿತ್ತು, ಮತ್ತು ಎರಡೂ ಚುನಾವಣೆಗಳಲ್ಲಿ ಆ ಗುರಿಯನ್ನು, ಆ ಘೋಷಣೆಯನ್ನು ಈಡೇರಿಸಿಕೊಂಡಿತು. 2014 ನರೇಂದ್ರ ಮೋದಿ ಅವರು ಪ್ರಧಾನಿ ಅಭ್ಯರ್ಥಿಯಾದ ಕಾರಣಕ್ಕಾಗಿ ದೊಡ್ಡದೊಂದು ವಾವ್ ಫ್ಯಾಕ್ಟರಿ ಇತ್ತು ದೇಶದಾದ್ಯಂತ. UPA ವಿರುದ್ಧ ಭ್ರಷ್ಟಾಚಾರದ ವಿಷಯ, ಬೇರೆ ಬೇರೆ ಕಾರಣಗಳಿಗಾಗಿ ದೊಡ್ಡದೊಂದು ಆಡಳಿತ ವಿರೋಧಿ ಅಲೆ ವಿಸಿಬಲಿ ಕಾಣಿಸ್ತಾ ಇತ್ತು.
ಆ ಚುನಾವಣೆಯಲ್ಲಿ ಬಿಜೆಪಿ ಹೇಳಿದ್ದು ಮಿಷನ್ 272, ಅಂದರೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಅಂತ. ಆವಾಗಲೂ ಹಂಗೆ ಅನಿಸ್ತಿದ್ದು ಯಾವಾಗ ಸಾಧ್ಯನಾ? ಯಾಕಂದರೆ ಸ್ವಂತ ಬಲದ ಮೇಲೆ ಒಂದು ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬಂದು 30 ವರ್ಷ ಆಗಿತ್ತು. 84 ನಂತರ ಬಂದಿರಲಿಲ್ಲ. ಎಸ್, 84 2014. 30 ವರ್ಷಗಳ ನಂತರ ಒಂದು ಪಕ್ಷ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವ ಗುರಿಯನ್ನು ಘೋಷಣೆ ಮಾಡಿತ್ತು. 272 ಅಂತಿಮವಾಗಿ 2014 ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದಾಗ ಬಿಜೆಪಿ 282 ಸ್ಥಾನಗಳನ್ನು ಗೆದ್ದಿತ್ತು. ಅಂದುಕೊಂಡಿದ್ದಕ್ಕಿಂತ, ಇಟ್ಟುಕೊಂಡ ಗುರಿಗಿಂತಲೂ 10 ಸ್ಥಾನಗಳನ್ನು ಜಾಸ್ತಿ ಗೆದ್ದಿತ್ತು. ಕಳೆದ ಚುನಾವಣೆ ಅಬ್ ಕಿ ಬಾರ್ 300 ಪಾರ್ ಅಂದರು, ಈ ಸಲ 300 ದಾಟಬೇಕು ಅಂತ. 2014 ಹೆಚ್ಚಿನ ಗುರಿಯನ್ನು ಬಿಜೆಪಿ ಇಟ್ಕೊಳ್ತು. ಅಬ್ ಕಿ ಬಾರ್ 300 ಪಾರ್ ರಿಸಲ್ಟ್ ಬಂದಾಗ 303 ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು. ಬಿಜೆಪಿ ಏಕಾಂಗಿಯಾಗಿ 303 ಗೆದ್ದಿತ್ತು. ಈ ಸಲ 370 ವಿಚ್ ಲುಕ್ಸ್ ಏನೋ ಡಿಫಿಕಲ್ಟ್ ಟು ಅಚೀವ್ ಅಂತ. ಎಷ್ಟು ದೊಡ್ಡ ಗುರಿ ಇದು ಅನ್ನೋದನ್ನು ಒಂದ್ಸಲ ತೋರಿಸ್ತೀವಿ. 2014 ರಿಸಲ್ಟ್ ನಮ್ಮ ಸ್ಕ್ರೀನ್ ಮೇಲಿದೆ. 2014 ಆಲ್ ಓವರ್ ಇಂಡಿಯಾ ರಿಸಲ್ಟ್ ತೋರಿಸಿ ದೇಶದಾದ್ಯಂತ. ಬಿಜೆಪಿ 282 ಬಂದಿತ್ತು 2014 ಚುನಾವಣೆ. 2009 ಹೋಲಿಸಿದರೆ 166 ಜಾಸ್ತಿ ಬಂದಿತ್ತು ಬಿಜೆಪಿ. 2014 282, ಕಾಂಗ್ರೆಸ್ 44 ಕುಸಿದಿತ್ತು, -162 ಆಗಿತ್ತು. 2009 ಹೋಲಿಸಿದರೆ ಕಾಂಗ್ರೆಸ್ನ ಸಂಖ್ಯೆ 162 ಕಡಿಮೆಯಾಗಿ 44 ಬಂದು ನಿಂತಿತ್ತು. ಇತರೆ ಎಲ್ಲ 217 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. 2019 303, 2014 21 ಕ್ಷೇತ್ರಗಳ ಜಾಸ್ತಿ ಆದವು. 303 ಬಿಜೆಪಿಯ ಸಂಖ್ಯೆ. ಕಾಂಗ್ರೆಸ್ 2014 8 ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಗೆದ್ದುಕೊಂಡು 52 ಬಂತು. ಇತರೆ 2014 ಹೋಲಿಸಿದರೆ 29 ಕ್ಷೇತ್ರಗಳನ್ನು ಕಳ್ಕೊಂಡ್ರು, 188 ಬಂತು. ಈ ಸಲ 303-370 ಗುರಿ ಇಟ್ಕೊಂಡಿರೋದು. ಗುರಿ ಹೆಚ್ಚುವರಿಯಾಗಿ 63 ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನು ಬಿಜೆಪಿ ಹೊಂದಿದೆ. 63 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಎಲ್ಲಿಂದ ಬರ್ತಾವೆ 63? ಇರುವ ಪ್ರಶ್ನೆ ಅದು. ಎನ್ ಡಿ ಎ ಮೈತ್ರಿಕೂಟ 400 ಕ್ಷೇತ್ರಗಳನ್ನು ಗೆಲ್ಲುವ ಗುರಿ. ಕಳೆದ ಸಲ 353 ಇತ್ತು ಎನ್ ಡಿ ಎ. ಬಿಜೆಪಿ ನೇತೃತ್ವದ ಮೈತ್ರಿಕೂಟದ ಒಟ್ಟು ಸಂಖ್ಯೆ ಕಳೆದ ಸಲ 353, ಈ ಸಲ 400 ಅಂತಿದ್ದಾರೆ. ಹೆಚ್ಚುವರಿಯಾಗಿ 47 ಕ್ಷೇತ್ರಗಳು ಎಲ್ಲಿಂದ ಬರ್ತಾವೆ? ಎಲ್ಲಿಂದ ಬರ್ತವೆ ಪ್ರಶಾಂತ್? ನಾವು ತುಂಬ ಸಲ ಚರ್ಚೆ ಮಾಡಿದ್ದೀವಿ. ಉತ್ತರ ಭಾರತದಲ್ಲಿ ಹಿಂದಿ ಬೆಲ್ಟ್ನಲ್ಲಿ, ಕೌ ಬೆಲ್ಟ್ ಅಂತ ಏನು ಕರಿತೀವಿ, ಅಲ್ಲಿ ಸ್ಯಾಚುರೇಷನ್ ರೀಚ್ ಆಗಿಬಿಟ್ಟಿದೆ ಬಿಜೆಪಿ. ರಾಜಸ್ಥಾನ ಕ್ಲೀನ್ ಸ್ವೀಪು, ಗುಜರಾತ್ ಕ್ಲೀನ್ ಸ್ವೀಪು, ಮಧ್ಯಪ್ರದೇಶ ಒಂದು ಕ್ಷೇತ್ರ ಬಿಟ್ಟರೆ ಕ್ಲೀನ್ ಸ್ವೀಪು, ಛತ್ತೀಸ್ಗಢ ಒಂದು ಕ್ಷೇತ್ರ ಬಿಟ್ಟರೆ ಕ್ಲೀನ್ ಸ್ವೀಪು, ದಿಲ್ಲಿ ಕ್ಲೀನ್ ಸ್ವೀಪು. ಅಲ್ಲಿ ಹೆಚ್ಚಿಗೆ ಆಗೋದಕ್ಕೇನು ಇಲ್ಲ. ಇಲ್ಲಿ ಆ ಪರ್ಫಾರ್ಮೆನ್ಸನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಧನೆ ಬಿಜೆಪಿಯದ್ದು. ನೀವು ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ ಎಲ್ಲಿ ಮಹಾನ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗೋಕ್ಕೆ ಸಾಧ್ಯ? ಕರ್ನಾಟಕ ಇನ್ವೇರಿಯಬಲಿ ಕಡಿಮೆ ಆಗಲೇಬೇಕು ಬಿಜೆಪಿಯ ಸಂಖ್ಯೆ. ತಮಿಳ್ನಾಡಿನಲ್ಲಿ ಏನೋ ಅಂದರೆ ಮ್ಯಾಚಪ್ ಆಗುವಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದುಬಿಡ್ತವೆ ಅಂತಿಲ್ಲ. ಆಂಧ್ರದಲ್ಲಿ ಖಾತೆ ಓಪನ್ ಆಗುವ ಸಾಧ್ಯತೆ ಇದೆ, ತಮಿಳ್ನಾಡಿನಲ್ಲಿ 1-2 ಬರ್ಬೋದು. ಎಲ್ಲಾಗುತ್ತೆ ಇದು? ಅದೇ ನೋಡಿ, ಈಗಿನ ಪ್ರಕಾರ ನೋಡಿದಾಗ ಉತ್ತರ ಪ್ರದೇಶ ಒಂದೇ ಬಿಜೆಪಿಗೆ, ಅದನ್ನೇ ಉತ್ತರ ಪ್ರದೇಶದ ಬಗ್ಗೆ ನರೇಂದ್ರ ಮೋದಿ ಕೂಡ ಹೇಳ್ತಾ ಇದ್ರು. ಬಿಜೆಪಿಗೊಂದು ಅವಕಾಶ ಕಾಣ್ತಾ ಇದೆ, ನಾವು 62-70 ಹೋಗ್ತೀವಿ, ರಾಮ ಮಂದಿರದ ಉದ್ಘಾಟನೆ ಆದಾಗ 75 ಹೋಗ್ಬೋದು ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇದ್ವು. ನಿಧಾನವಾಗಿ ಈಗ 67-68-70 ಸರ್ವೆಗಳು ತೋರಿಸ್ತಾ ಇವೆ. ಮಧ್ಯಪ್ರದೇಶ ಸ್ಯಾಚುರೇಷನ್ ಬಂದುಬಿಟ್ಟಿದೆ, ರಾಜಸ್ಥಾನ ಸ್ಯಾಚುರೇಷನ್, ಗುಜರಾತ್ ಸ್ಯಾಚುರೇಷನ್, ಮಹಾರಾಷ್ಟ್ರದಲ್ಲಿ 48-42 ಗೆದ್ದಿತ್ತು, ಬಿಹಾರದಲ್ಲಿ 40-39 ಗೆದ್ದಿತ್ತು. ಹೀಗಾಗಿ ಒಂದು ನೋಡಿ, ಕಳೆದ ಬಾರಿಯೇ ಅನೇಕ ವಿಶ್ಲೇಷಣಕಾರರು ಹೇಳ್ತಾ ಇದ್ರು ಇಲ್ಲ ಉತ್ತರ ಭಾರತದಲ್ಲೇ ಸ್ವಲ್ಪ ಸೀಟ್ ಕಡಿಮೆ ಆಗ್ಬೋದು ಅಂತ. ಬಟ್ ಆನ್ ದ ಕಾಂಟ್ರರಿ 2014 ಪರ್ಫಾರ್ಮೆನ್ಸನ್ನು ಬಿಜೆಪಿ 2019 ರಿಪೀಟ್ ಮಾಡಿತು. ಯು ಪಿಯಲ್ಲಿ ಒಂದು 9 ಸ್ಥಾನಗಳು ಕಡಿಮೆ ಆದವು, ಬಿಟ್ಟರೆ ಉಳಿದ ರಾಜ್ಯಗಳಲ್ಲಿ ಬಿಜೆಪಿಗೆ ದಂಡಿಯಾಗಿ ಸೀಟ್ಗಳು ಬಂದವು. ಹರಿಯಾಣದಲ್ಲಿ 1 ಕಳ್ಕೊಳ್ತು, ಛತ್ತೀಸ್ಗಢದಲ್ಲಿ 1 ಕಳ್ಕೊಳ್ತು,
ಮಧ್ಯಪ್ರದೇಶದಲ್ಲಿ ಒಂದು ಕಳ್ಕೊಂಡಿದ್ದು ಬಿಟ್ಟರೆ ಉಳಿದೆಲ್ಲ ಸೀಟುಗಳನ್ನು ಗೆಲ್ಕೊಂತು. ಈ ಬಾರಿ ಬಿ ಜೆ ಪಿ 370 ಬಿಡಿ 300 ದಾಟಬೇಕಂದರೂ ಕೂಡ ಆ ಸ್ಥಾನಗಳನ್ನು ಉಳಿಸ್ಕೊಳ್ಳಿಸ್ಕೊಳ್ಬೇಕು. ಆದರೆ ಯಾವ ಈಗ ನೋಡಿ, ಬಿ ಜೆ ಪಿಯ ದೃಷ್ಟಿಯಿಂದ ನೋಡಿದಾಗ ಬಿ ಜೆ ಪಿಯ ರಣತಂತ್ರಕಾರರು ಹೇಳುವ ಪ್ರಕಾರ ನಮ್ಮ ಪಶ್ಚಿಮ ಬಂಗಾಳ ಹೆಚ್ಚಿಗೆ ಆಗುತ್ತೆ, ವಿ ವಿಲ್ ಬಿ ಸಿಂಗಲ್ ಲಾರ್ಜೆಸ್ಟ್, ಒರಿಸ್ಸಾ ವಿ ವಿಲ್ ಬಿ ಸಿಂಗಲ್ ಲಾರ್ಜೆಸ್ಟ್, ತಮಿಳ್ನಾಡಿನಲ್ಲಿ ನಾವು ಖಾತೆಯನ್ನು ಓಪನ್ ಮಾಡ್ತೀವಿ, ಆದರೆ ಕರ್ನಾಟಕದಲ್ಲಿ ಸೀಟುಗಳ ಸಂಖ್ಯೆ ಕಡಿಮೆ ಆಗುತ್ತೆ, ತೆಲಂಗಾಣದಲ್ಲಿ ನಾವೊಂದು 5 ಸ್ಥಾನಗಳನ್ನು ಜಾಸ್ತಿ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಬಿ ಜೆ ಪಿ ಹೇಳ್ತಿದೆ. ಅದು ಬಿಟ್ಟಂತೆ ಉಳಿದ ಕಡೆ ಏನೋ ಬಿ ಜೆ ಪಿಯ ಸೀಟ್ಗಳಲ್ಲಿ ಗಣನೀಯ ಪ್ರಮಾಣದ ಹೆಚ್ಚಳ ಆಗ್ತಾ ಇದೆ ಅಂತಕ್ಕಂಥದ್ದಿಲ್ಲ ಕಾಣಿಸ್ತಾ. ಅದೇ ಅದೇ ನನಗನ್ಸದ್ದು, ಬೇಸಿಕಲಿ ನೋಡಿ, ಭಾರತದಲ್ಲಿ ಒಂದು ಇಲೆಕ್ಷನ್ ವಿಷಯ ಬೇಕಾಗತ್ತೆ. ನೀವು ಏನೇ ಮಾಡಬೇಕದು, ನೀವು ಭಾರತದ ಎಲ್ಲ ಚುನಾವಣೆಗಳನ್ನು ತೆಗೆದು ನೋಡಿ, ಈಗ 52, 57, 62 ಬಿಟ್ಬಿಡಿ, ಸ್ವತಂತ್ರ ಬಂದ ಹೊಸತರಲ್ಲಿ ಪಂಡಿತ್ ನೆಹರು ನಾಯಕರಾಗಿದ್ದರು, ಎದುರುಗಡೆ ನಾಯಕತ್ವನೇ ಇರಲಿಲ್ಲ, ವಿಪಕ್ಷಗಳಿರಲಿಲ್ಲ, ಎಲ್ಲೋ ರಾಮ್ ಮನೋಹರ್ ಲೋಹಿಯಾ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಎಲ್ಲ ಇದ್ದರು, ಆದರೆ ಪಾಕೆಟ್ ಪಾಕೆಟ್ಸ್ಗಳಲ್ಲಿದ್ದರು. ನಿಜವಾದ ಚುನಾವಣೆ ನಡೆದಿದ್ದು 67 ಆ್ಯಂಟಿ ಕಾಂಗ್ರೆಸ್ ಚುನಾವಣೆ ಅದು. ಎಸ್, ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದಮೇಲೆ 9 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಕಳ್ಕೊಂಡಿತ್ತು. ಇವತ್ತೇನು ನಾನ್ ಕಾಂಗ್ರೆಸ್ ಪಾರ್ಟಿಗಳ ಉದಯವನ್ನು ನಾವು ನೋಡ್ತೀವಿ, ದಟ್ ಸ್ಟಾರ್ಟೆಡ್ ಇನ್ 67 ಉತ್ತರ ಪ್ರದೇಶದಲ್ಲಿ. ಆ ಚುನಾವಣೆ ಆದ 2 ತಿಂಗಳಲ್ಲಿ ಚೌಧರಿ ಚರಣ್ ಸಿಂಗ್ ಬಿ ಜೆ ಪಿ ಜೊತೆಗೆ ಬಂದರು, ಸರ್ಕಾರ ರಚನೆ ಆಯಿತು. ಅನೇಕ ಉತ್ತರದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಕಳ್ಕೊಳ್ತು. 72 ಬಾಂಗ್ಲಾ ಯುದ್ಧದ ನಂತರದ ಒಂದು ಗ್ಲೋರಿಯಲ್ಲಿ ಇಂದಿರಾ ಗಾಂಧಿ ಗೆದ್ದು ಬಂದರು. 77, 78 ತುರ್ತು ಪರಿಸ್ಥಿತಿ ನಂತರದ ಚುನಾವಣೆ ಆ್ಯಂಟಿ ಕಾಂಗ್ರೆಸ್ ಫೋರ್ಸಸ್ ಜನತಾ ಪಾರ್ಟಿಯಾಗಿ ಬಂದು ಇಂದಿರಾ ಗಾಂಧಿಯವರ ಮೈಟನ್ನು ಮುರಿಲಿಕ್ಕೆ ಆ ಚುನಾವಣೆಯ ಒಂದು ವಿಷಯವಾಗಿತ್ತು. 80 ಏನಾಯಿತು, ರಾಜನಾರಾಯಣ್, ಜಾರ್ಜ್ ಫರ್ನಾಂಡಿಸ್ ಮತ್ತು ಆರ್ ಎಸ್ ಎಸ್ನ ಏನು ನಾಯಕರಿದ್ದರು, ಲಾಲ್ ಕೃಷ್ಣ ಅಡ್ವಾಣಿ, ಅಟಲ್ ಬಿಹಾರಿ ವಾಜಪೇಯಿ ನಡುವೆ ಕಂದಕ ನಿರ್ಮಾಣವಾಯಿತು, ದ್ವಿಸದಸ್ಯತ್ವ ಕಚ್ಚಾಡ್ಕೊಂಡ್ರು, ಜನತಾ ಪಾರ್ಟಿ ಕಚ್ಚಾಡಿದ್ ನೋಡಿ ಜನ ಹೋಗಿ ಇಂದಿರಾ ಗಾಂಧಿಗೆ ಮತ್ತೊಮ್ಮೆ ಆರಿಸ್ತಂದ್ರು. 84 ಇಂದಿರಾ ಗಾಂಧಿ ಹತ್ಯೆ, 89 ಬೋಫೋರ್ಸ್ ಹಗರಣ, ರಾಜೀವ್ ಗಾಂಧಿಯ ಕುಟುಂಬದ ಮೇಲಿನ ಹಗರಣದ ಆರೋಪದಿಂದ ವಿ ಪಿ ಸಿಂಗ್, ಹಿ ವಾಸ್ ಅ ಗುಡ್ ಫ್ರೆಂಡ್ ಆಫ್ ರಾಜೀವ್ ಗಾಂಧಿ, ಹಿ ಕೇಮ್ ಔಟ್, ಬಿಕೇಮ್ ರ್ಯಾಲಿಯಿಂಗ್ ಪಾಯಿಂಟ್ ಇನ್ 89. ಏನು ನಾವು ಅರುಣ್ ನೆಹರು ನೋಡ್ತೀವಿ, ಅರುಣ್ ಸಿಂಗ್, ಎಲ್ಲ ರಾಜೀವ್ ಗಾಂಧಿ ಮಿತ್ರರು ಅವರನ್ನು ತೊರೆದು ಬಂದರು 89 ಬೋಫೋರ್ಸ್. 91 ಹಾಗೆ ನೀವು ಮಂಡಲ ಮಂದಿರದ ಚಳುವಳಿ ನೋಡಿದರೂ ಕೂಡ ಚುನಾವಣೆಯ ಹೊಸ್ತಿಲಲ್ಲಿ ಶ್ರೀಪೆರಂಬತ್ತೂರಿನಲ್ಲಿ ರಾಜೀವ್ ಗಾಂಧಿ ಹತ್ಯೆ ಆಯಿತು. ಎಸ್, ಹೀಗಾಗಿ ಆ ಚುನಾವಣೆಯ ಕೊನೆಯ ಎಜ್ ಕಾಂಗ್ರೆಸ್ ದೊರೆತು, ಸಿಂಗಲ್ ಲಾರ್ಜೆಸ್ಟ್ ಆಗಿ ಹೊರಹೊಂತು, ಒಂದು ಅಲ್ಪಮತದ ಸರ್ಕಾರ ಬಂತು. 96 ನೀವು ನೋಡಿದಾಗ ಬಿ ಜೆ ಪಿಯ ರಿಸರ್ಜೆನ್ಸ್ ಏನು ಶುರುವಾಗಿತ್ತು ರಾಮ ಮಂದಿರದ ಕಾರಣದಿಂದ. ಈಗ ನನಗೊಬ್ಬರು ಬಿ ಜೆ ಪಿಯ ನಾಯಕರು ಹೇಳಿದ್ದನ್ನು ನಿಮ್ಗೆ ಹೇಳ್ತೀನಿ ನಾನು. ಅಂದರೆ ನನಗೆ ದಿಲ್ಲಿಗೆ ಹೋದಾಗ ಒಬ್ಬರು ಬಿ ಜೆ ಪಿ ನಾಯಕರು ಸಿಕ್ಕಿದ್ರು, ತುಂಬ ಅವರ ಹೆಸರು ಹೇಳಲ್ಲ ನಾನು, ರಹಸ್ಯವಾಗಿ ಮಾತಾಡ್ತಾ ಒಂದು ವಿಷಯ ಹೇಳಿದರು. ಹಿ ವಾಸ್ ಫ್ರಮ್ ಆರ್ ಎಸ್ ಎಸ್, ಓಕೆ, ಉತ್ತರ ಭಾರತದ ರಾಜಕಾರಣಿ. ಅವರು ಮಾತಾಡ್ತಾ ಹೇಳಿದರು, ಇಲ್ಲ ನೋಡಿ, ನರಸಿಂಹರಾವ್ ಅವರನ್ನು ಕಾಂಗ್ರೆಸ್ ತುಂಬ ವಿರೋಧಿಸುತ್ತೆ, ಬಟ್ ನರಸಿಂಹರಾವ್ ಕಾಲದಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಗಿದ್ದರಿಂದ ಬಿ ಜೆ ಪಿ ಏಕಾಂಗಿಯಾಗಿ ಬಹುಮತ ಪಡೀಲಿಕ್ಕೆ ಸಾಧ್ಯ ಇರಲಿಲ್ಲ. ಬಾಬ್ರಿ ಮಸೀದಿ ಧ್ವಂಸ ಆಗದೇ ಇದ್ದಲ್ಲಿ ಬಿ ಜೆ ಪಿಗೆ 96, 98 ಬಹುಮತ ಬಂದುಬಿಡ್ತಿತ್ತು ಅಂತ. ಅಂದರೆ ನಿಮಗೊಂದು ಚುನಾವಣೆಯ ವಿಷಯವನ್ನೇ ನರಸಿಂಹರಾವ್ ತೆಗೆದುಹಾಕಿದ್ರು ಅನ್ನೋದು ಬಿ ಜೆ ಪಿ. ಮಣಿಶಂಕರ್ ಅಯ್ಯರ್ ಸರ್ದವ್ರು ಹೇಳ್ತಾರೆ, ಬಿ ಜೆ ಪಿಯ ಮೊದಲನೆಯ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ ಭಾರತದಲ್ಲಿ, ಇಟ್ ವಾಸ್ ಪಿ ವಿ ನರಸಿಂಹರಾವ್. ನಾವು ಅಂದರೆ ಒಂದು ಆಯಾಮದಿಂದ ನರಸಿಂಹರಾವ್ ಅವರನ್ನು ನೋಡ್ತೀವಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೀವು ಇನ್ನೊಂದು ಆಯಾಮದಿಂದಲೂ ನೋಡೋರಿದ್ದಾರೆ 96. ಹೀಗಾಗಿ ನರಸಿಂಹರಾಯರ ಪಾಲಿಸೀಸ್ನ ವಿರುದ್ಧ ಮತ್ತು ಮುಸ್ಲಿಮರೇ ಕಾಂಗ್ರೆಸ್ ಜೊತೆ ನಿಲ್ಲದೇ ಇರುವ ಕಾರಣದಿಂದ ಒಂದು ಫ್ರಾಕ್ಚರ್ಡ್ ಮ್ಯಾಂಡೇಟ್ ಬಂತು. ಕರೆಕ್ಟ್. 98 ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕು ಅಂತಕ್ಕಂಥ ವಿಷಯದ ಮೇಲೆ ಚುನಾವಣೆ ನಡೀತು. 99 ಕಾರ್ಗಿಲ್ ನಡೀತು. 2004 ಅಗೇನ್ ನೋಡಿ, ನಿಮ್ಗೆ ದೇಶದ ಅಂದರೆ ಭಾರತ ಪ್ರಕಾಶಿಸುತ್ತಿದೆ ಅನ್ನುವ ಕ್ಯಾಂಪೇನ್ ಪ್ರಮೋದ್ ಮಹಾಜನ್ ಲಾಂಚ್ ಮಾಡಿದರು, ಆದರೆ ಚುನಾವಣೆ ರಾಷ್ಟ್ರ ಮಟ್ಟದಲ್ಲಿ ನಡೀಲಿಲ್ಲ, ಅದು ರಾಜ್ಯವಾರು ನಡೀತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.